ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲಿಯೇ ಹೇಗೆ ಪಾನಿಪುರಿನ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಡೀಟೇಲ್ಸಾಗಿ ನಿಮಗೆ ತಿಳಿಸ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಬರುತ್ತೆ, ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಬರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ. ಓಕೆ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬನ್ನಿ. ನಾನು ಇವತ್ತು ಮನೆಯಲ್ಲಿಯೇ ನಾವು ಸಿಂಪಲ್ಲಾಗಿ ಮಸಾಲೆ ಪುರಿನ ಹೇಗೆ ಮಾಡ್ಕೋಬಹುದು, ಹಾಗೆ ಮಸಾಲ್ ಪುರಿ ಸ್ಟಾಲಲ್ಲಿ ಸಿಗೋಂತಹ ಮಸಾಲ್ ಪುರಿನ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ, ಬನ್ನಿ. ನಾನು ಫಸ್ಟಿಗೆ ಒಂದು ನೈಟ್ ಫುಲ್ಲು ನೆನಾಕಿರುವಂತಹ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಬಟಾಣಿನ ನಾನು ನೈಟೆಲ್ಲ ನೆನಾಕಿದ್ದೀನಿ, ಸೊ ಆಲೂಗಡ್ಡೆನ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಎರಡು ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ, ಮತ್ತು ಪುದೀನ ಸೊಪ್ಪು ಸ್ವಲ್ಪ, ಮತ್ತು ನಾನು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಇಟ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದ್ದೀನಿ. ಹಾಗೆ ನಾನು ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನು ಚಕ್ಕೆ ಲವಂಗ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಹಾಗೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ನಾನು ಮುಕ್ಕಾಲು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಅಂದರೆ ಮೆಣಸಿನ ಪೌಡರ್. ಹಾಗೆ ನಾನು ಕಾಲು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ, ಮತ್ತು ನಾನು ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪೌಡರ್ ತೊಗೊಂಡಿದ್ದೀನಿ, ಇದು ಮನೆಯಲ್ಲೇ ಮಾಡಿರೋವಂತಹ ಪೌಡರ್. ಓಕೆ ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇರಬೇಕು. ಹಾಗೆ ನಾವು ಯಾವಾಗಲೂ ಅಷ್ಟೇ, ನಾನು ಹೇಳೋ ಹಾಗೆ ಯಾವಾಗಲೂ ಮಕ್ಕಳಿಗೆ ನಾವು ಬೇರೆ ಕಡೆ ತಿನ್ನಿಸೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಆಚೆ ಕಡೆ. ಆದಷ್ಟು ನಾವು ಮನೆಯಲ್ಲೇ ಮಾಡಿಕೊಡ್ರೆ ಈ ಥರ ತಿಂಡಿಗಳನ್ನು ತುಂಬ ಇಷ್ಟಪಟ್ಟು ತಿಂತವೆ, ಹೆಲ್ದಿಯಾಗಿರುತ್ತೆ. ಓಕೆ ನೋಡಿ, ನಾನು ಒಂದು ದೊಡ್ಡ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ನಾನು ಎರಡು ಈರುಳ್ಳಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಖಾರ ತೊಗೊಂಡಿದ್ದೀನಿ, ಮಿಕ್ಸರು, ಮತ್ತು ನಾನು ಇದನ್ನು ಅಂಗಡಿಯಿಂದ ತರಿಸಿರೋದು, ಸೊ ಮನೇಲಿ ಮಾಡಿರೋದಲ್ಲ. ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಓಕೆ, ಕ್ಯಾರೆಟ್ನ ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ ನೀವು. ಓಕೆ, ಇವಾಗ ಇದು ಪೂರಿ. ಪೂರಿನ ನಾನು ಮನೇಲೇ ಮಾಡಿರೋವಂತಹದ್ದು. ಇದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮನೇಲೇ ಪಾನಿಪುರಿಗೆ ನಾವು ಪೂರಿಗಳನ್ನು ಹೇಗೆ ಮಾಡ್ಕೋಬಹುದು ಅಂತ. ಓಕೆ ನೋಡಿ, ಇವಾಗ ನಾನು ಕುಕ್ಕರಲ್ಲಿ ಏನು ಬಟಾಣಿ ನೆನಾಕಿಟ್ಟಿದ್ನೋ, ಸೊ ಬಟಾಣಿನೂ ಹಾಕಿದ್ದೀನಿ. ಹಾಗೆ ಆಲೂಗಡ್ಡೆನೂ ಕೂಡ ಅದರ ಜೊತೆ ಬೇಯಕ್ಕಿಟ್ಟಿದ್ದೀನಿ. ಆಲೂಗಡ್ಡೆನೂ ಮತ್ತು ಬಟಾಣಿನೂ ಎರಡನ್ನೂ ನಾವು ಒಂದು ವಿಷಲ್ ಮಾಡಿಸ್ಕೋಬೇಕಾಗತ್ತೆ. ಓಕೆ, ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು, ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಇದನ್ನು ಈಗ ಸ್ವಲ್ಪ ನೀರು ಹಾಕೋಣ. ಓಕೆ, ಪಾನಿಪುರಿ ಅಂತೂ ಪಾನಿಪುರಿ ಆಗಲಿ ಮಸಾಲೆ ಪುರಿ ಆಗಲಿ ಎಲ್ಲ ಮಕ್ಕಳಿಗೂ ಫೇವ್ರೇಟ್ ಆಗಿರುತ್ತೆ, ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಬೇಕು ಅಂತ ಬೇಕು, ಎಲ್ಲಾದರೂ ಆಚೆ ಹೋದರೆ ಪಾನಿಪುರಿ ಇಲ್ಲ ಮಸಾಲೆ ಪುರಿ ಬೇಕು ಅಂತ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾವು ಈ ಥರ ಮನೇಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ ನೋಡಿ, ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ, ಅದಕ್ಕೆ ನಾನು ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಟ್ಟಿದ್ದೀನಿ, ಅಡುಗೆ ಎಣ್ಣೆ. ಓಕೆ, ಈಗ ಇದಕ್ಕೆ ಈರುಳ್ಳಿನ ಬೇಯಿಸ್ಕೊಳ್ಳೋಣ. ಓಕೆ ನೋಡಿ ಫ್ರೆಂಡ್ಸ್, ನಾವು ಈಗ ಇದಕ್ಕೆ ಮಸಾಲೆ ಮಾಡ್ಕೋತೀವಲ್ಲ, ಸೊ ಆ ಮಸಾಲೆನ ಬೇಕಿದ್ರೆ ನೀವು ಫ್ರಿಡ್ಜ್ ಇಲ್ಲ ಅಂದರೆ ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು. ಫ್ರಿಡ್ಜ್ ಇದ್ದರೆ ನೀವು ಒಂದು ವೀಕ್ವರೆಗೂ ನೀವು ಇಟ್ಕೊಂಡು ಬೇಕಿದ್ರೆ ಮಸಾಲೆ ಪುರಿನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಓಕೆ ನೋಡಿ, ಈಗ ಈರುಳ್ಳಿ ಸ್ವಲ್ಪ ಬೆಂದಿದೆ, ಬೆಂದಾದಮೇಲೆ ನಾನು ಇವಾಗ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾನು ಶುಂಠಿ ಇಟ್ಕೊಂಡಿದ್ದಲ್ಲ ಪೀಸ್ ಮಾಡಿ, ಸೊ ಶುಂಠಿನೂ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಫ್ರೈ ಆಗಲಿ.
ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರೋವಂತಹ ಟೊಮಾಟೊ ಇತ್ತಲ್ಲ, ಸೊ ಟೊಮಾಟೋನ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಟೊಮಾಟೊ ಎಲ್ಲ ತುಂಬ ನೀಟಾಗಿ ಬೇಯಲಿ. ಫುಲ್ಲು ಟೊಮಾಟೊ ಸ್ಮೂತ್ ಆಗುವಷ್ಟು ನಾವು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ನೋಡ್ತಾ ಇದ್ದೀರಲ್ಲ ಈ ಥರ ಫ್ರೈ ಆದಮೇಲೆ. ಈಗ ಇದಕ್ಕೆ ಪುದೀನ ಸೊಪ್ಪು ಇಟ್ಕೊಂಡಿದ್ವಲ್ಲ, ಸೊ ಪುದೀನ ಸೊಪ್ಪನ್ನ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ. ಇಲ್ಲದನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ನಾವು ಏನು ಅಂತ ಅಂದರೆ, ಈಗ ಹಸಿರು ಮೆಣಸಿನಕಾಯಿಲ್ಲ ಹಾಗೆ ಯೂಸ್ ಮಾಡಿದ್ರೆ ಗ್ಯಾಸ್ಟಿಕ್ ಆಗುತ್ತೆ. ಸೊ ನಾವು ಈ ಥರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಗ್ಯಾಸ್ಟಿಕ್ ಆಗಲ್ಲ. ಹಾಗಾಗಿ ನಾನು ಆದಷ್ಟು ನಾನು ಮಸಾಲೆ ಎಲ್ಲ ಹಸಿ ಮಸಾಲೆಗಳನ್ನು ಹಾಕೋದಿಲ್ಲ. ಸೊ ನಾನು ಬೇಯಿಸಿ ಹಾಕೋದು, ಬಟ್ ಇದಕ್ಕೆಲ್ಲ ಬೇಯಿಸಲೇಬೇಕು, ಆದ್ರೇ ಟೇಸ್ಟ್ ಇರೋದು. ಸೊ ಅದಕ್ಕೋಸ್ಕರ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ, ಹಾಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಇವಾಗ ನಾನು ನೀರು ಕೂಡ ಏನು ಹಾಕಿಲ್ಲ, ಇದು ಎಣ್ಣೆಲೇ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಇದು ಬೇಯ್ತಾ ಇರಲಿ. ಇದು ಬೆಂದಾದಮೇಲೆ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಹಾಗೆ ಒಂದೊಂದು ಸೈಡು ಈಗ ಟೊಮಾಟೊ ಎಲ್ಲ ಹಾಗೆ ತಳ ಹಿಡಿದು ಬಿಡುತ್ತೆ. ಸೊ ಅದಕ್ಕೆ ನಾನು ಹೀಗೆ ತಿರುಗಿಸ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಓಕೆ, ನೋಡಿ ಈ ಥರ ತಿರುಗಿಸ್ಕೋತಾ ಇದ್ದೀನಿ. ಸೊ ಈಗ ಇದಕ್ಕೆ ನಾವು ನಿಮಗೆ ಬೇಕು ಅಂದರೆ ನೀವು ಕಡಲೆ ಯೂಸ್ ಮಾಡ್ಬೋದು, ಬಟ್ ಈ ಬೇಡ ಅಂತಂದರೆ ನೋ ಪ್ರಾಬ್ಲಮ್. ಯಾಕೆ ಅಂತಂದರೆ ಸ್ವಲ್ಪ ಗಟ್ಟಿ ಬರಬೇಕು ಮಸಾಲೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಸ್ವಲ್ಪ ಕಡಲೆ ಹಾಕಿದ್ದೀನಿ. ಹಾಗಂತ ನೀವು ಸ್ವಲ್ಪ ಜಾಸ್ತಿ ಹಾಕಬೇಡಿ. ನಾನು ಇದು ಮಾಡ್ತಿರೋದು ಸುಮಾರು ಒಂದು 7-8 ಜನಕ್ಕೆ ಆಗೋವಷ್ಟು ಮಸಾಲೆನ ಮಾಡ್ತಾ ಇದ್ದೀನಿ ನಾನು. ನೋಡಿ ಇವಾಗ ನಾನು ಫ್ರೈ ಮಾಡಿದ್ದೆಲ್ಲ ತಣ್ಣಗಾದಮೇಲೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾಗಬೇಕು ಫ್ರೆಂಡ್ಸ್. ಆಮೇಲೆ ಬಿಸಿ ಇದ್ದಾಗಲೇ ನೀವು ರುಬ್ಬಕ್ಕೆ ಜಾರಿಗೆ ಹಾಕೋಬೇಡಿ, ಯಾಕೆ ಅಂತಂದರೆ ಸಿಡಿದು ಬಿಡುತ್ತೆ. ಸೊ ಅದು ಪೂರ್ತಿ ತಣ್ಣಗಾದಮೇಲೆ ನಾವು ಈ ಥರ ಜಾರಿಗೆ ಹಾಕ್ಕೊಂಡು ಈಗ ನಾನು ರುಬ್ಕೊಂಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಈಗ ರುಬ್ಬಿ ಆಗಿದೆ ಮಸಾಲೆ. ನೋಡಿ ಈ ಥರ ಕಲರ್ ಬಂದಿದೆ. ನೀವು ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಆಗ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಆವಾಗಲೇ ಮಸಾಲೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಅಂತಲೇ ನಾನು ಬಾಣಲೆ ಇಟ್ಟಿದ್ನಲ್ಲ, ಸೊ ಅದೇ ಬಾಣಲೆಗೆ ನಾನು ಇವಾಗ ರುಬ್ಬಿರುವಂಥ ಮಿಶ್ರಣನ ಅದಕ್ಕೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಅದಕ್ಕೆ ಅದರಲ್ಲೇ ಎಣ್ಣೆ ಇತ್ತು. ಸೊ ಅದನ್ನೇ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಬೇರೆ ಎಣ್ಣೆ ಏನು ಯಾವುದು ಆ್ಯಡ್ ಮಾಡಿಲ್ಲ. ಓಕೆ, ಇವಾಗ ನಾನು ಜಾರಲ್ಲೆಲ್ಲ ಇದ್ದಿದ್ದನ್ನು ಎಲ್ಲ ನೀಟಾಗಿ ತೆಗೆದು ನೀರಲ್ಲಿ ತೊಳೆದು ಇದಕ್ಕೆ ಹಾಕೋತೀನಿ. ಯಾವುದನ್ನು ವೇಸ್ಟ್ ಮಾಡಬೇಡಿ, ಯಾಕೆಂದರೆ ತುಂಬ ಇವಾಗಿನ ಇದರಲ್ಲಂತೂ ತುಂಬ ಇಂಪಾರ್ಟೆಂಟ್ ಆಗಿದೆ ಎಲ್ಲ ವಸ್ತುಗಳು ಕೂಡ. ಸೊ ಯಾವುದು ವೇಸ್ಟ್ ಮಾಡೋದು ಬೇಡ. ಓಕೆ ನೋಡಿ, ಅಂದರೆ ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿನೂ ತೆಳುನೂ ಮಾಡಬೇಡಿ. ಯಾಕೆಂದರೆ ಜಾಸ್ತಿ ತೆಳು ಆದರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಇರಬೇಕು, ಜಾಸ್ತಿ ಗಟ್ಟಿ ಬೇಡ. ಕಲಸಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಕುದೀತಾ ಇದೆ ಅಂತ ನೋಡಿ. ಇವಾಗ ನಾನು ಏನೇನು ತಗೊಂಡಿದ್ನೋ, ಖಾರದ ಪುಡಿ ಅದೆಲ್ಲ ಸ್ಪೈಸಸ್ ಏನೇನಿದೆಯೋ, ಸೊ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಗರಂ ಮಸಾಲ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ಪುಡಿ ತೊಗೊಂಡಿದ್ದೀನಿ, ಚಾಟ್ ಮಸಾಲ ತೊಗೊಂಡಿದ್ದೀನಿ, ಅಚ್ಚಕಾರದ ಪುಡಿ ಮತ್ತು ಟರ್ಮೆರಿಕ್ ಪೌಡರ್ ಅಂದರೆ ಅರಿಶಿನ ಪೌಡರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡೋಣ. ಈಗ ಜಾಸ್ತಿ ಗಟ್ಟಿ ಬೇಡ, ನೀರು ಬೇಕು ಅಂದರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಓಕೆ, ಇವಾಗ ನಾನು ಒಂದು ವಿಷಲ್ ಆಗೋಷ್ಟು ಬೇಯಿಸ್ಕೊಂಡಿದ್ದೆ ಬಟಾಣಿನ, ನೆನೆಸಿರೋ ಬಟಾಣಿ ಇದು. ಸೊ ನೋಡಿ ಈ ಥರ ಇದಾಗುತ್ತೆ, ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ನೋಡಿ ಈ ಥರ ಫ್ರೆಸ್ ಆಗಬೇಕು. ಸೊ ಹಂಗೆ ಸ್ಮೂತಾಗಿದ್ದರೆ ಬೆಂದಿದೆ ಅಂತ. ಸೊ ಇವಾಗ ನಾನು ಇದನ್ನು ಸ್ವಲ್ಪ ಆ ಥರ ಸ್ಲ್ಯಾಶ್ ಥರ ಮಾಡಿ ಇವಾಗ ನಾನು ಇದಕ್ಕೆ ಮಸಾಲೆಗೆ ಈಗ ಮಸಾಲೆ ಇತ್ತಲ್ಲ, ಸೊ ಮಸಾಲೆಗೆ ನಾನು ಬಟಾಣಿ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಇವಾಗ, ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ತೆಳು ಬೇಡ ಮತ್ತು ಜಾಸ್ತಿ ಗಟ್ಟಿನೂ ಬೇಡ ಫ್ರೆಂಡ್ಸ್, ಇದು ಮೀಡಿಯಮ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಒಂದು ತಟ್ಟೆಗೆ ಮಸಾಲೆ ಪುರಿ ಮಾಡೋದಕ್ಕೆ ಅಂತ ಪೂರಿ ಎಲ್ಲ ನೋಡಿ ಈ ಥರ ಮಾಡಿಕೊಂಡು ಇಟ್ಕೊತಿದ್ದೀನಿ ಪುಡಿ ಪುಡಿ ಮಾಡಿ. ನೋಡ್ತಿದ್ದೀರಲ್ಲ ನೀವು, ನೀವು ಮನೇಲಿ ನಾನು ಇದನ್ನು ಪೂರಿನೆಲ್ಲ ನನ್ನ ಮನೇಲೇ ಮಾಡಿರೋ ಅಂತಹದ್ದು,
ನಾನು ಈ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಮನೆಯಲ್ಲಿ ಪೂರಿನ ನಾವು ಪಾನಿಪುರಿಗೆ ಅಥವಾ ಮಸಾಲೆ ಪುರಿಗೆ ಹೇಗೆ ಮಾಡ್ಕೊಳ್ಳೋದು ಪೂರಿನ ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದೇ ಥರ ಉಬ್ಬಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ. ಓಕೆ ನೋಡಿ, ಇವಾಗ ನಾನು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಇವಾಗ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ನಲ್ಲ, ಸೊ ಕ್ಯಾರೆಟ್ನೂ ಕೂಡ ನಾನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಫಸ್ಟಿಗೆ ನೀವು ಪೂರಿನ ಹಾಕ್ಬಿಟ್ಟು ಅದಾದಮೇಲೆ ಬೇಕಿದ್ದರೆ ನೀವು ಮಸಾಲೆನ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕ್ಕೋಬೋದು. ಬಟ್ ನಾನು ಡಿಫ್ರೆಂಟಾಗಿರಲಿ ಅಂತ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋ ಲೆಕ್ಕಕ್ಕೆ ನಾನು ಈ ಥರ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೇಗಾದರೂ ನೀವು ಮಿಕ್ಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ ನೋಡಿ, ಈ ಥರ ಬಟಾಣಿ ಎಲ್ಲ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೆ ಪಾನಿಪುರಿ ಸ್ಟಾಲಲ್ಲಿ ಹೇಗೆ ನಮಗೆ ಮಸಾಲೆ ಪುರಿ ಸಿಗುತ್ತೋ ಸೊ ಅಷ್ಟೇ ಟೇಸ್ಟನ್ನು ಕೊಡುತ್ತೆ, ಹಾಗೆ ಇರುತ್ತೆ ಫ್ರೆಂಡ್ಸ್. ನೀವು ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿದ್ರೆ ಮಕ್ಕಳು ಮತ್ತು ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದೆ, ಹಾಗೆ ನಾನು ಮಿಕ್ಸರ್ನ ಇವಾಗ ಹಾಕ್ತಾ ಇದ್ದೀನಿ, ಮೇಲುಗಡೆ ಪೂರ್ತಿ ಉದುರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ಥರ, ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಮಿಕ್ಸ್ಚರ್ ಅಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು. ಓಕೆ, ನಾನು ಇದ್ರ ಮೇಲೆ ಡಿಸೈನ ಕಾಣಲಿ ಅಂತ ಸ್ವಲ್ಪ ಕ್ಯಾರೆಟ್ ತುರಿನ ಮತ್ತೆ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಮಸಾಲೆ ಪುರಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಸಿ ಯು.